ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ವಿಶಾಲ ಇವತ್ತು ಮಾರ್ನಿಂಗ್ನೇ ವ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಇವತ್ತಿನ ಡೇ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಮತ್ತು ಒಂದು ಹೇರ್ ಆಯಿಲನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ ನಾನು ಆಲ್ರೆಡಿ ನಿಮಗೆ ಹೇರ್ ಆಯಿಲನ್ನು ತೋರಿಸಿದ್ದೀನಿ ನನ್ನ ಹೇರ್ ನೋಡ್ಬೋದು ಯಾವ ಥರ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವು ಈ ಥರ ಹೇರ್ ಆಯಿಲನ್ನ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ನಿಮ್ಮ ಹೇರ್ ಗ್ರೋತ್ ಆಗುತ್ತೆ ಮತ್ತು ಹೇರ್ ಒಂದೇ ಲೆವೆಲಲ್ಲಿ ಮೇಂಟೇನ್ ಆಗುತ್ತೆ ಅಂತ ಹೇಳ್ಬೋದು ಸೊ ನಾನು ಅದರದ್ದು ವೀಡಿಯೋನ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ನಾನು ಎಣ್ಣೆ ಯಾವ ಥರ ಮಾಡ್ಕೊಂಡಿದ್ದೀನಿ ನಾನು ಯಾವ ಆಯಿಲನ್ನು ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇದು ಪ್ಯಾಕೇಜಿಂಗ್ ಕೋಕೋನಟ್ ಆಯಿಲಿಗೆ ನಾನು ಹಲವೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಗ್ರೀನ್ ಕಲರಲ್ಲಿದೆ ಎಣ್ಣೆ ವೈಟ್ ಕಲರಲ್ಲಿ ತಾನೇ ಇರೋದು ನಾನು ಗ್ರೀನ್ ಕಲರಲ್ಲಿದೆ ನಾನು ಅದಕ್ಕೆ ತುಂಬಾ ಇಂಗ್ರಿಡಿಯೆಂಟ್ಸನ್ನು ಆ್ಯಡ್ ಮಾಡಿದ್ದೀನಿ ನೀವು ಚೆಕ್ ಮಾಡ್ಬೋದು ವೀಡಿಯೋನ ನಾನು ಕೆಳಗಡೆ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ಒಂದ್ಸರಿ ಇವಾಗ ನೆನ್ನೆ ಮೊನ್ನೆ ಮೆಹೆಂದಿ ಪ್ಯಾಕನ್ನು ಹಾಕಿದ್ದೆ ಅದ್ರದ್ದು ವೀಡಿಯೋ ತೋರಿಸಿದ್ದೀನಿ ನಿಮಗೆ ಅದ್ರದ್ದು ಲಿಂಕ್ ಹಾಕಿರ್ತೀನಿ ಬೇಕಾದರೆ ಚೆಕ್ ಮಾಡ್ಬೋದು ಹೇರ್ ಕಲರಿಂಗ್ ತುಂಬ ಚೆನ್ನಾಗಿ ಬಂದಿರುತ್ತೆ ನಾನು ಅವತ್ತು ಶಾಂಪು ಹಾಕಿ ಹೇರ್ ವಾಶ್ ಮಾಡೋದಿಲ್ಲ ಸೊ ಇವತ್ತು ಎಣ್ಣೆನ ಅಪ್ಲೈ ಮಾಡಿ ನೆಕ್ಸ್ಟ್ ಡೇ ನಾನು ಹೇರ್ ವಾಶನ್ನು ಮಾಡ್ಕೊಳ್ಳೋದು ಆವಾಗ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತೆ ಹೇರ್ ಕೂಡ ಸಿಲ್ಕಿ ಸಿಲ್ಕಿಯಾಗುತ್ತೆ ಇಲ್ಲ ಅಂದರೆ ನೀವು ಅವತ್ತೇ ಮೆಹಂದಿ ದಿನನೇ ಚೆನ್ನಾಗಿ ವಾಶ್ ಮಾಡಿದ್ರೆ ಹೇರ್ ಕಲರ್ ಇರೋದಿಲ್ಲ ಬೇಗ ಕಲರ್ ಹೋಗ್ಬಿಡುತ್ತೆ ಸೊ ಹಾಗಾಗಿ ನಾನು ಅವತ್ತು ಎಣ್ಣೆ ಹಾಕೋದಿಲ್ಲ ಶಾಂಪು ಹಾಕೋದಿಲ್ಲ ನೆಕ್ಸ್ಟ್ ಡೇ ನಾನು ಎಣ್ಣೆ ಹಾಕ್ಬಿಟ್ಟು ಅದ್ರ ನೆಕ್ಸ್ಟ್ ಡೇ ಶಾಂಪು ಹಾಕಿ ಹೇರ್ ವಾಶ್ ಮಾಡ್ಕೊ ಮಾಡ್ಕೋತೀನಿ ನಿಮಗೆ ಎಮರ್ಜೆನ್ಸಿ ಇದ್ದರೆ ನಿಮಗೆ ಅವತ್ತೇ ಅವತ್ತೇ ಬೇಕಿತ್ತು ಕಲರ್ ಅಂತ ಹೇಳಿದ್ರೆ ಆವಾಗ ನೀವು ಬೇರೆ ಯಾವುದಾದ್ರೂ ಇನ್ಸ್ಟಂಟ್ ಹೇರ್ ಕಲರ್ಗಳನ್ನ ಯೂಸ್ ಮಾಡ್ಕೋಬೋದು ನಾನು ಅವನು ತೋರಿಸ್ತೀನಿ ಯಾವತ್ತಾದ್ರೂ ನೆಕ್ಸ್ಟ್ ನಾನು ಅರ್ಜೆಂಟಿಗೆ ಇನ್ಸ್ಟಂಟಾಗಿ ಯಾವ ಹೇರ್ ಕಲರ್ನ ಯೂಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಅದನ್ನು ಒಂದು ಸಾರಿ ಯಾವ ಥರ ತೋರಿಸಿದಾಗ ಅದನ್ನು ಹೇಳ್ತೀನಿ ಇವಾಗ ನಾನು ಹೇರ್ ಆಯಿಲನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ ಇದು ತುಂಬಾ ಬೆನಿಫಿಟ್ಸ್ ಇರುತ್ತೆ ಮತ್ತು ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಆಗೋದಿಲ್ಲ ಮತ್ತು ಹೇರ್ ಡ್ಯಾಮೇಜ್ ಕೂಡ ಆಗೋದಿಲ್ಲ ಫ್ಲಿಟ್ಸ್ ಕೂಡ ಆಗೋದಿಲ್ಲ ಇದನ್ನು ಹಚ್ಚೋದ್ರಿಂದ ನೋಡ್ಬೋದು ನನ್ನ ಹೇರು ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ತುಂಬ ಹೇರ್ ಫಾಲ್ ಆಗ್ತಾಯಿತ್ತು ನಾನು ಈ ಹೇರ್ ಆಯಿಲನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಹೇರ್ ಫಾಲ್ ತುಂಬ ಬೇಗ ಕಂಟ್ರೋಲ್ ಆಗಿದೆ ಮತ್ತು ತುಂಬ ಚೆನ್ನಾಗಿ ಗ್ರೋತ್ ಕೂಡ ಆಗ್ತಾ ಇದೆ ಹೇರು ಮತ್ತು ಫ್ಲಿಟ್ಸ್ ಅಂತೂ ಆಗ್ತಾನೇ ಇಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ಗೊತ್ತಿರಲಿ ಅಂತ ತಿಳಿಸ್ತಾ ಇದ್ದೀನಿ ಅಷ್ಟೇ ನೀವು ಒಂದು ಸಾರಿ ಯೂಸ್ ಮಾಡಿ ನೋಡಿ ನಿಮ್ಮ ಬೆನಿಫಿಟ್ಸು ಗೊತ್ತಾಗುತ್ತೆ ಮತ್ತು ಜಡೆ ಹಾಕಿದ್ದೀನಿ ಇವಾಗ ಜಡೆ ಹಾಕಿ ತೋರಿಸ್ತಾ ಇದ್ದೀನಿ ಎಣ್ಣೆ ಹಚ್ಚಿದ ಮೇಲೆ ಕೂದಲು ಎಷ್ಟು ಕಡಿಮೆ ಅನಿಸುತ್ತಲ್ವಾ ಎಲ್ಲರಿಗೂ ಅಷ್ಟೇ ಮತ್ತು ಇವಾಗ ಸ್ವಲ್ಪ ಕಿಚನಿಗೆ ಹೋಗೋಣ ನೆನೆ ನುಗ್ಗೆಕಾಯಿ ಹರಿದಿದ್ದನ್ನು ವೀಡಿಯೋ ತೋರಿಸಿದ್ದೀನಿ ನಿಮಗೆ ಅದರದ್ದು ಸಾಂಬಾರು ಮಾಡಬೇಕು ತಿಂಡಿ ಎಲ್ಲ ಆಯಿತು ಬೆಳಗ್ಗೆನೆ ತಿಂಡಿಯಾಗಿ ಸ್ನಾನ ಪೂಜೆ ಆದಮೇಲೆ ಹೇರನ್ನು ಆಯಿಲನ್ನು ಹಚ್ಕೋತಾ ಇದ್ದೆ ಮತ್ತು ಇವಾಗ ಸಾಂಬಾರು ಮಾಡೋಣ ಎಲ್ಲ ಸ್ಕೂಲಿಗೆಲ್ಲ ಪಾಪನ ಕಳ್ಸಿದ್ಮೇಲೆ ಸಾಂಬಾರ್ ಮಾಡ್ತೀನಿ ಸೊ ಸಾಂಬಾರ್ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವಾಗ ಮೊದಲನಿಗೆ ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ದೊಡ್ಡ ಬೌಲ್ ಹಾಕ್ತಾ ಇದ್ದೀನಿ ನೀವು ಬೇಳೆ ಜೊತೆಗೆ ಬೇಳೆ ಮತ್ತು ಬೇಳೆನೂ ಕೂಡ ಆ್ಯಡ್ ಮಾಡ್ಬೋದು ಇವತ್ತು ಬರೀ ತೊಗರಿಬೇಳೆದು ಮಾಡ್ತಾ ಇದ್ದೀನಿ ಫ್ರೆಶ್ ಆಗಿ ಅವತ್ತಿಂದ ಅವತ್ತೇ ಹರಿದು ಮಾಡೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನುಗ್ಗೆಕಾಯ್ದು ಸೊ ಇವಾಗ ಒಂದು ಅರ್ಧ ಟೊಮೆಟೊ ಅರ್ಧ ಈರುಳ್ಳಿ ಹೆಸ್ ಹೆಚ್ಚಿಟ್ಕೊಂಡಿರೋದ್ರಲ್ಲೇ ಅರ್ಧ ಅರ್ಧ ಹಾಕ್ತೀನಿ ಒಂದು ಈರುಳ್ಳಿ ಒಂದು ಟೊಮೆಟೊ ಅಂತ ಅಂದ್ಕೊಳ್ಳಿ ಎರಡನ್ನ ಹೆಚ್ಚಿದ್ರೆ ಒಂದೊಂದು ಹಾಕ್ತೀನಿ ಅದಕ್ಕೆ ಇದು ಕೂಡ ಇನ್ನೂ ಟೇಸ್ಟ್ ಬರುತ್ತೆ ಈ ಥರನೂ ಹಾಕ್ಬೋದು ಇಲ್ಲ ಆಮೇಲೆ ಬರೀ ಒಗ್ಗರಣೆ ಕೂಡ ಕೊಡ್ಕೊಬೋದು ನಾನು ಈ ಥರ ಮೆಥಡಲ್ಲಿ ಮಾಡ್ತೀನಿ ಇವಾಗ ಅದು ಮುಳುಗುವಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಬೇಳೆ ಚೆನ್ನಾಗಿ ಬೇಯಲಿ ಅಂತ ಹೇಳಿಬಿಟ್ಟು ಅರಶಿಣದ ಪುಡಿನ ಹಾಕಿದ್ದೀನಿ ಅರಶಿಣದ ಪುಡಿ ಜೊತೆಗೆ ಸ್ವಲ್ಪ ಎಣ್ಣೆನ ಹಾಕ್ತೀನಿ ಆವಾಗ ಬೇಳೆ ಬೇಗ ಬೇಯುತ್ತೆ ಎರಡು ವಿಷಲಿಗೇ ಇಲ್ಲಾಂದರೆ ಬೇಗ ಬೇಯೋದಿಲ್ಲ ಬೇಳೆ ಕೆಲವೊಂದು ಸಾರಿ ಆವಾಗ ಸಾಂಬಾರು ಟೇಸ್ಟ್ ಬರೋದಿಲ್ಲ ಹಾಗಾಗಿ ಬೇಳೆಗೆ ಎಣ್ಣೆ ಮತ್ತು ಅರಶಿಣದ ಪುಡಿನ ಕಂಪಲ್ಸರಿ ಹಾಕ್ತೀನಿ ಇವಾಗ ಸಾಂಬಾರಿಗೆ ಒಗ್ಗರಣೆ ಕೊಡ್ಕೋತಾ ಇದ್ದೀನಿ ಸಪ್ರೇಟಾಗಿ ಅದು ಕುಕ್ಕರಲ್ಲಿ ಆ ಕಡೆ ಇಟ್ಟಿದ್ದೀನಿ ಕೂಶಿಲ್ ಕೂಗ್ಲಿ ಒಂದು ಎರಡು ಮೂರು ಇಲ್ಲಿ ಸಾಂಬಾರ್ಗೆ ಒಗ್ಗರಣೆ ಕೊಡ್ಕೊತಾ ಇದ್ದೀನಿ ಎಣ್ಣೆ ಇಟ್ಟಿದ್ದೀನಿ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ತೀನಿ ಜೀರಿಗೆನೂ ತುಂಬಾ ಟೇಸ್ಟ್ ವೈಸ್ ಕೊಡುತ್ತೆ ನಮಗೆ ಮತ್ತು ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಸಾಸಿವೆ ಮತ್ತು ಜೀರಿಗೆ ಚೆನ್ನಾಗಿ ಸಿಡಿದ ಮೇಲೆ ನಾನು ಇನ್ನು ಅರ್ಧ ಬಿಟ್ಕೊಂಡಿದ್ನಲ್ಲ ಅಷ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಟೊಮೆಟೊ ಕರಿಬೇವು ಇಷ್ಟನ್ನು ನಾಲ್ಕನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇದೆಲ್ಲದನ್ನು ನಾನು ರುಬ್ಬಕ್ಕೆ ತಕ್ಕೋತೀನಿ ಇದನ್ನು ನಾನು ಆಲ್ರೆಡಿ ಕುಕ್ಕರ್ಗೆ ಸ್ವಲ್ಪ ಬೇಯಕ್ಕೆ ಹಾಕಿರೋದ್ರಿಂದ ಇದನ್ನು ರುಬ್ಬಕ್ಕೆ ತೆಗಿತೀನಿ ಸಾಂಬಾರ್ದು ಆವಾಗ ಟೇಸ್ಟು ಟೊಮೆಟೊ ರುಬ್ಬಿದ್ರೂ ಇನ್ನೂ ಟೇಸ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು ಈ ಥರ ಮಾಡೋದು ಇವಾಗ ಇದು ಚೆನ್ನಾಗಿ ಫ್ರೈ ಆಗಲಿ ಇವಾಗ ನೋಡ್ಬೋದು ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಇವಾಗ ಒಂದು ಮಿಕ್ಸಿ ಜಾರ್ಗೆ ತಕ್ಕೋತೀನಿ ನಾನು ಕೆಲವೊಬ್ಬರು ಹಾಗೇನೆ ಮಾಡ್ತಾರೆ ಈ ತರ ಒಗ್ಗರಣೆ ಕೊಡ್ಕೊಳ್ಳೋಲ್ಲ ಮತ್ತೆ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ಬಿಟ್ಟು ಹಾಗೆಯೇ ಎಂಡಲ್ಲಿ ಸಾಸಿವೆ ಎಣ್ಣೆ ಕೊಡ್ತಾರೆ ಅದು ಚೆನ್ನಾಗಿರುತ್ತೆ ಇದು ಒಂಥರ ಚೆನ್ನಾಗಿರುತ್ತೆ ಅಮ್ಮನ ಮನೆ ಸೈಡಲ್ಲಿ ನಾವು ಸಾಮ್ ಈ ಸಾಂಬಾರಿಗೆ ಬೇಳೆ ಹಾಕೋದಿಲ್ಲ ಹಾಗೆ ಮಾಡ್ತೀವಿ ನಾನು ಅಲ್ಲಿ ಹೋದಾಗ ಒಂದು ಸಾರಿ ತೋರಿಸ್ತೀನಿ ಇಲ್ಲಿ ಇವತ್ತು ಈ ಥರ ಮಾಡ್ತಾಯಿದ್ದೀನಿ ಬೇಳೆ ಹಾಕ್ಬಿಟ್ಟೇ ಮಾಡೋದು ಇವರು ಸೊ ಹಾಗಾಗಿ ಅತ್ತೆ ಮನೆ ಸೈಡಲ್ಲಿ ಇದೇ ಥರ ಅಂತ ನಾನು ಹೀಗೆ ಮಾಡ್ತೀನಿ ಇದು ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ಇನ್ನು ಎರಡೂ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಇವಾಗ ಇದು ಬೇಯಿಸ್ಕೋತೀನಿ ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ಳೋದಕ್ಕೆ ನಾನು ಆ ಬೇಳೆ ಬೆಂದಿರೋ ನೀರನ್ನೇ ಹಾಕ್ಬಿಟ್ಟು ಬೇಯಿಸ್ಕೋತೀನಿ ಅದು ಬೇಯ್ತಾ ಇರ್ಲಿ ಅಷ್ಟೊತ್ತಿಗೆ ಇಲ್ಲಿ ರುಬ್ಬೋಕೆ ಖಾರದ ಪುಡಿ ಹಸಿ ಕೊಬ್ಬರಿ ಮತ್ತೆ ಹುಣ್ಸೆ ರಸ ಇಷ್ಟನ್ನ ಹಾಕಿ ಹುಣ್ಸೆ ರಸ ಅಲ್ಲ ಸಾರಿ ಹುಣ್ಸೆ ಹಣ್ಣನ್ನೇ ತೊಳೆದು ಹಾಕೊಂಡಿದ್ದೀನಿ ಇದನ್ನ ಇವಾಗ ನುಣ್ಣುಗೆ ರುಬ್ಕೋಬೇಕು ಸೊ ತರಿತರಿಯಾಗಿ ರುಬ್ಬೇಡಿ ನುಣ್ಣು ರುಬ್ಬಿ ಇದನ್ನು ರುಬ್ಕೊಳ್ಳೋಷ್ಟ್ರೊತ್ತಿಗೆ ನೋಡೋಣ ಬೆಂದಿದೆ ಅನಿಸುತ್ತೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯೋಕ್ಕಿಟ್ಟಿದ್ದೆ ನಾನು ಇವಾಗ ನೆಕ್ಸ್ಟ್ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೋತೀನಿ ಬೇಳೆ ಬೆಂದಿರೋ ನೀರಲ್ಲಿ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿಬಿಟ್ಟು ನಾನು ಬೇಳೆ ಬೆಂದಿರೋ ನೀರನ್ನೇ ಹಾಕಿಬಿಟ್ಟು ನುಗ್ಗೆಕಾಯಿನ ಬೇಯಿಸೋಕೆ ಇಟ್ಟಿದ್ದೀನಿ ಮತ್ತು ಇವಾಗ ಉಪ್ಪನ್ನು ಸೇರಿಸಿದೆ ಸಾಂಬಾರಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಇವಾಗಲೇ ಸೇರಿಸಿದ್ದೀನಿ ಇವಾಗ ಬೆಂದಿರೋ ಬೇಳೆನ ಸೇರಿಸ್ಕೊತಾ ಇದ್ದೀನಿ ನೋಡ್ಬೋದು ಎಷ್ಟು ಸ್ಮ್ಯಾಶ್ ಆಗಿದೆ ಬೇಳೆ ಒಂದು ಎರಡು ಮೂರು ವಿಶೀಲ್ ಬರ್ಸಿದ್ದೀನಿ ಮತ್ತು ಅರಿಶಿನದ ಪುಡಿ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ ಇವಾಗ ಬೇಳೆ ಎಷ್ಟು ಬೇಕಷ್ಟನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ರುಬ್ಬಿರೋ ಮಸಾಲಾನ ಹಾಕ್ತಾಯಿದ್ದೀನಿ ರುಬ್ಬಿರೋ ಮಸಾಲ ಹಾಕಿ ಇದನ್ನು ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಬಿಟ್ಟು ಕುದಿಸಿದ್ರೆ ಸಾಂಬಾರು ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಅವತ್ತೆ ಹರಿದು ಅವತ್ತೆ ಮಾಡೋದ್ರಿಂದ ಇನ್ನೂ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ನುಗ್ಗೆ ಕಾಯ್ದು ಬಸ್ಸಾರು ಕೂಡ ಮಾಡ್ತಾರೆ ಅದನ್ನು ಇನ್ನೂ ಒಂದು ಸಾರಿ ತೋರಿಸ್ತೀನಿ ಇವಾಗ ಮನೆಯಲ್ಲೇ ಮಾಡಿಟ್ಕೊಂಡಿರೋ ಸಾಂಬಾರು ಪೌಡರ್ನ ಇದ್ದೀನಿ ನೀವು ಎಮ್ ಟಿ ಆರ್ ಪೌಡರ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಬೋದು ಎಂಡಲ್ಲಿ ಸೇರಿಸ್ತೀನಿ ಸಾಂಬಾರ್ ಪೌಡರ್ನ ಫಸ್ಟೇ ಹಾಕಿಬಿಟ್ರೆ ತುಂಬ ಮಂದು ಗಟ್ಟಿಯಾಗಿಬಿಡುತ್ತೆ ಸೊ ಹಾಗಾಗಿ ಲಾಸ್ಟಲ್ಲಿ ಸೇರಿಸ್ತೀನಿ ಇವಾಗ ಸಾಂಬಾರು ರೆಡಿ ಆಯಿತು ಕಂಪ್ ಫುಲ್ ಕಂಪ್ಲೀಟ್ ಆಯಿತು ಸಾಂಬಾರ್ದೆಲ್ಲ ಹಾಕೋದೆಲ್ಲ ಮುಗ್ದಿದೆ ಇವಾಗ ಉಪ್ಪು ಖಾರ ನೋಡ್ಕೊಂಡ್ಬಿಟ್ಟು ಮತ್ತು ಇನ್ನೂ ಸ್ವಲ್ಪ ಹಾಕಿ ಚೆನ್ನಾಗಿ ಕುದಿಸೋದೆ ಮುಗೀತು ಸಾಂಬಾರು ತುಂಬ ಹೆಲ್ತಿ ಕೂಡ ಮತ್ತು ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟ್ ವೈಸ್ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು ಮತ್ತೆ ಸಾಂಬಾರೆಲ್ಲ ಮೇಲೆ ಸಾಂಬಾರ್ ಪೌಡರ್ ಖಾಲಿ ಆಗೋ ಹಾಗಿತ್ತು ಸೊ ಹಬ್ಬ ಬರುತ್ತೆ ಮತ್ತೆ ಶಿವರಾತ್ರಿ ಹುರಿಯೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಹುರಿತಾ ಇದ್ವಿ ಇದನ್ನೆಲ್ಲ ನಮ್ಮತ್ತೇ ಹುರಿಯೋದು ಸೊ ನನಗೆ ಅವೆಲ್ಲ ಇನ್ನೂ ಗೊತ್ತಿಲ್ಲ ಅವರೇನೆ ಹುರಿದು ನನಗೆ ಕೊ ಹೇಳ್ಕೊಡ್ತಾರಷ್ಟೇನೆ ಇಲ್ಲಿ ಹುರಿತಾ ಇದ್ದಾರೆ ಹುರಿಯೋದಕ್ಕೆ ಏನೇನು ಬೇಕಂತ ಹೇಳಿಬಿಟ್ಟು ನಾನು ತಕ್ಕೊಡ್ತೀನಿ ಅಷ್ಟೇ ಅವರು ಎಷ್ಟೆಷ್ಟು ಹಾಕಬೇಕು ಏನೇನು ಎಲ್ಲ ಅವರೇನೆ ಹಾಕ್ಕೊಂಡು ಹುರಿಯೋದು ಇದು ಫುಲ್ ಡೀಟೇಲ್ ಏನು ತೋರಿಸ್ತಾ ಇಲ್ಲ ಸೊ ಹಾಗೇನೆ ಹುರಿಯೋದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ಮೇಲೆ ನಿಂತ್ಕೊಂಡು ಹುರಿಯೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಕೆಳಗಡೆ ಗ್ಯಾಸ್ ಇಟ್ಕೊಂಡು ಹುರಿತಾ ಇದ್ದಾರೆ ಮೀಡಿಯಂ ಇಟ್ಟು ಹುರಿಬೇಕು ಸಖತ್ತು ಟೇಸ್ಟಿಯಾಗಿರುತ್ತೆ ನಾವು ವರ್ಷಕ್ಕೆ ಒಂದು ಸಾರಿ ಹುರಿದು ತುಂಬ ದಿನಗಳ ಕಾಲ ಬರುತ್ತೆ ಇದು ಬಟ್ಟೆ ಹಾಕಿರೋದು ಏನಕ್ಕೆ ಅಂದರೆ ಕೆಳಗಡೆ ಬೆವಿಯುತ್ತೆ ಕಾಳುಗಳೆಲ್ಲ ಮಸೋ ಅಂತ ಹೇಳಿಬಿಟ್ಟು ಬಟ್ಟೆ ಹಾಕಿದ್ದಾರೆ ಇನ್ನು ಕೊತ್ತಂಬರಿ ಹುರಿಬೇಕು ಅಕ್ಕಿನ ಹುರಿದಿಟ್ಟಿದ್ದಾರೆ ಒಂದು ಸೇರಷ್ಟು ಅಕ್ಕಿ ಮತ್ತೆ ಇನ್ನು ಕೊತ್ತಂಬರಿ ಹುರಿದಿಲ್ಲ ಇನ್ನು ಆಲ್ಮೋಸ್ಟ್ ಹುರಿಯೋದಿದೆ ಹಾಗೆಯೇ ನನ್ನ ಮಗನೂ ಕಿತಾಪತಿ ಮಾಡ್ತಾ ಇದ್ದಾನೆ ಜೊತೆಗೆ ಸೇರಿಕೊಂಡು ಇರೋದ್ರಿಂದ ಅವನು ನಾನು ಹುರಿತೀನಿ ಅಂತ ಹೇಳಿಬಿಟ್ಟು ಅಲ್ಲಿ ಪಕ್ಕದಲ್ಲೇ ಕೂತ್ಕೊಂಡು ಫ್ರೈ ಮಾಡ್ತಾ ಇದ್ದಾನೆ ಅವ್ನಿಷ್ಟೇನೆ ಇಲ್ಲ ಟಿ ನೋಡ್ತಿರ್ತಾನೆ ಇಲ್ಲ ಹೋಮ್ ವರ್ಕ್ ಬರೀತಾನೆ ಹೊರಗಡೆ ಸ್ವಲ್ಪ ಆಟಾಡ್ತಾನೆ ಇಲ್ಲ ನನ್ನ ಜೊತೆಗೆ ಬಂದು ಈ ತರ ಕಿತಾಪತಿ ಮಾಡ್ತಾ ಇರ್ತಾನೆ ಅವನ್ ಬರೀ ಇಷ್ಟ ಕೆಲಸ ಇವಾಗ ನೋಡಿ ಎಲ್ಲ ಹುರಿದಿದ್ದಾಗಿದೆ ಅಕ್ಕಿನ ಎಕ್ಸ್ಟ್ರಾ ಮೇಲ್ಗಡೆ ಹಾಕೋದಕ್ಕೆ ಅಂತ ಹೇಳಿ ಕೊಟ್ಟಿರ್ತಾರೆ ಫಸ್ಟ್ ಸ್ವಲ್ಪ ಹಾಕಿ ಎಂಡಲ್ಲಿ ಸ್ವಲ್ಪ ಹಾಕಿದ್ರೆ ಸಾಂಬಾರ್ ಪೌಡರ್ ಮಿಷಿನಲ್ಲಿ ಉಳಿಯೋದಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟ ಅಕ್ಕಿನ ಎಕ್ಸ್ಟ್ರಾ ತೆಗ್ದಿಟ್ಟಿರ್ತೀವಿ ಮತ್ತೆ ಅದಕ್ಕೂ ಕೂಡ ಮಿಕ್ಸ್ ಮಾಡಿದೀವಿ ಅಕ್ಕಿನ ನಾನು ಇನ್ನೂ ಒಂದ್ಸರಿ ತೋರಿಸ್ತೀನಿ ಯಾರಿಗಾದ್ರೂ ಸಾಂಬಾರ್ ಪೌಡರ್ ಹೇಗ್ ಮಾಡೋದು ಅಂತ ನಿಮಗೆ ಬೇಕಾದ್ರೆ ಅದ್ರದ್ದು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅದರ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ಒಂದಿನ ಇವಾಗ ಕಂಪ್ಲೀಟ್ ಆಗಿ ತಣ್ಣಗಾಗಬೇಕಿದ್ದು ತಣ್ಣಗಾದ್ಮೇಲೆ ಮಿಷಿನಿಗೆ ಕೊಟ್ಟು ಕಳಿಸ್ತೀವಿ ಮನೆಯಲ್ಲೇ ಮಾಡೋದಿಲ್ಲ ಯಾಕಂದರೆ ದೊಡ್ಡ ದೊಡ್ಡದಾಗಿ ಅರಿಶಿನ ಮತ್ತೆ ಮಸಾಲೆ ಪದಾರ್ಥಗಳನ್ನ ಇಡಿಯಾಗಿ ಹಾಕಿರೋದ್ರಿಂದ ಮಿಷಿನಲ್ಲಿ ಮಾಡ್ಕೊಳ್ಳೋಕೆ ಇದಾಗುತ್ತೆ ಅಂತ ಹೇಳಿಬಿಟ್ಟು ಮಿಕ್ಸರ್ ಮಾಡೋದಿಲ್ಲ ಗ್ರೈಂಡರ್ಗೆ ಕೊಡ್ತೀವಿ ಓಕೆ ಫ್ರೆಂಡ್ಸ್ ಸಾಂಬಾರ್ನ ನೋಡ್ಕೊಂಬಂದ್ರಿ ಅಲ್ಲ ತುಂಬಾನೇ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಸಾಂಬಾರ್ ಫ್ರೆಶ್ ಆಗಿ ಮಾಡೋದ್ರಿಂದ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇವಾಗ ಸಂಜೆಗೆ ಸ್ನ್ಯಾಕ್ಸ್ ಇವಾಗಲೇ ಮಾಡಿಡೋಣ ಅಂತ ಮಾಡಿರ್ತಾ ಇದ್ದೆ ಏನು ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಇವಾಗ ಸ್ನ್ಯಾಕ್ಸನ್ನು ಮಾಡೋಕ್ಕೆ ಹೋಗಬೇಕು ಅದನ್ನು ಇವಾಗಲೇ ಇದ್ದೀನಿ ಮತ್ತು ಸಾಂಬಾರು ಪುಡಿ ರೆಸಿಪಿ ಏನಾದರೂ ಬೇಕಾದರೆ ಅದರದ್ದು ನನಗೆ ಕಮೆಂಟಲ್ಲಿ ತಿಳಿಸಿ ಆವಾಗ ನಾನು ತೋರಿಸ್ತೀನಿ ಇವತ್ತು ಹಾಗೆ ಮೇನ್ ಮೇಯ್ನನ್ನು ತೋರಿಸಿದೀನಿ ಅಷ್ಟೇ ಅದ್ರದ್ದು ಏನಾದರೂ ಬೇಕಾದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿದ್ರೆ ನಿಮ್ಗೆ ನಾನು ಸಾಂಬಾರ್ ಪುಡಿನ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಕಿಚನ್ಗೆ ಹೋಗೋಣ ಏನ್ ಮಾಡ್ತೀನಿ ಅಂತ ಸ್ನಾಕ್ಸ್ ಅನ್ನ ತೋರಿಸ್ತೀನಿ ಒಂದು ದೊಡ್ಡ ಪಾತ್ರೆ ಇಟ್ಕೊಬೇಕು ಪಾಪ್ಕಾರ್ನ್ ಅನ್ನ ಮಾಡ್ತಾ ಇದೀನಿ ನಾನು ಅದಕ್ಕೋಸ್ಕರ ಈ ಪಾತ್ರೆ ಇಟ್ಕೊಂಡಿದೀನಿ ಇಲ್ಲಿ ನೋಡ್ಬೋದು ಎರಡು ಫ್ಲೇವರ್ ಇರೋದನ್ನ ತಗೊಂಡಿದೀನಿ ವಾವ್ ಸೋನು ಇದೊಂದು ಫ್ಲೇವರ್ ಇದೊಂದು ಫ್ಲೇವರ್ ಎರಡು ಫ್ಲೇವರ್ನ ಮಿಕ್ಸ್ ಮಾಡಿ ಹಾಕ್ತೀನಿ ಇವಾಗ ಸ್ವಲ್ಪ ದೊಡ್ಡದಾದ್ರೆ ಚೆನ್ನಾಗಿರುತ್ತೆ ಟೆನ್ ರುಪೀಸ್ ಪ್ಯಾಕ್ ಇದು ಇದರಲ್ಲಿ ನೋಡ್ಬೋದು ಆಯಿಲು ಅದು ಎಲ್ಲನೇ ಇದೆ ಇದರಲ್ಲೇ ಎಲ್ಲ ಇರುತ್ತೆ ಇದರಲ್ಲೇ ಈ ಥರ ನಾಲ್ಕು ಪ್ಯಾಕೆಟ್ ಇದೆ ನಾನು ಇವಾಗ ಎರಡು ಪ್ಯಾಕೆಟನ್ನು ಮಿಕ್ಸ್ ಮಾಡಿ ಮಾಡ್ತೀನಿ ಇನ್ನೂ ಒಂದು ಪ್ಯಾಕೆಟನ್ನು ಹಾಕ್ತೀನಿ ಇದು ರೆಡಿ ಹಾಗೇ ಮಾಡೋದು ಕುಕ್ಕರಲ್ಲೂ ಕೂಡ ನೀವು ಇಟ್ಟು ಕ್ಯಾಪನ್ನ ಹಾಗೇ ಕ್ಲೋಸ್ ಮಾಡಿ ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ಇದು ಸೇಮ್ ವೇಯಲ್ಲೇ ಇರುತ್ತೆ ಈ ಥರ ಫುಲ್ ಹಾಕಿದ್ರೆ ಚೆನ್ನಾಗಿರುತ್ತೆ ಇವನು ನೋಡಿ ನನ್ನ ಮಗ ಕಾಯ್ತಾ ಇದ್ದಾನೆ ರೆಡಿಯಾಗಿ ಬಿಟ್ಟಿದ್ದಾನೆ ಇಲ್ಲಿ ಇವಾಗ ಗ್ಯಾಸ್ ಫ್ಲೇಮ್ನ ಆನ್ ಮಾಡ್ತೀನಿ ಫಸ್ಟ್ ಆನ್ ಮಾಡಿದ್ದೆ ಬಟ್ ಅದು ಜಾಸ್ತಿ ಆಗುತ್ತೆ ಅಂತ ಹೇಳಿ ಕಮ್ಮಿ ಮಾಡಿದೆ ಇವಾಗ ನೋಡಿ ಫುಲ್ ಆನ್ ಮಾಡಿ ಒಂದು ಕ್ಯಾಪ್ ಮುಚ್ಚೀನಿ ಇದಕ್ಕೆ ಕ್ಯಾಪ್ ಮುಚ್ಚಿ ಮಿನಿಮಮ್ ಇದು ತ್ರೀ ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಕ್ಯಾಪ್ ಮಿನಿಮಮ್ ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ನೋಡೋಣ ಉಪ್ಪು ಖಾರ ಎಲ್ಲ ಅದರಲ್ಲೇ ಇರುತ್ತೆ ಎಷ್ಟೊತ್ತು ಕುಕ್ ಆಗುತ್ತೆ ಅಂತ ನೋಡೋಣ ಇನ್ನ ಎರಡು ಪ್ಯಾಕ್ಸ್ ಇದೆ ನೋಡಿ ಇಲ್ಲಿ ಇದನ್ನು ಕೂಡ ಸಪ್ರೇಟ್ ಸಪ್ರೇಟ್ ಫ್ಲೇವರಲ್ಲಿದೆ ಅಲ್ಲಿ ಚೆನ್ನಾಗಿರುತ್ತೆ ಇದು ಸೊ ನೋಡಬಹುದು ಇಲ್ಲಿ ತ್ರೀ ಮಿನಿಟ್ಸ್ ಅಂತ ಹೇಳಿದರೆ ಕುಕ್ಕರಲ್ಲಿ ಅಲ್ಲಿ ಮಾಡಬಹುದು ಚೆನ್ನಾಗಿದೆ ತುಂಬಾ ಆಯಿಲ್ ಇರೋ ಇದೆ ಇದರಲ್ಲಿ ನೋಡಿ ಇವಾಗ ಸೌಂಡ್ ಬರ್ತಾ ಇದೆ ತೋರಿಸ್ತೀನಿ ಆಗ್ತಾ ಇದೆ ಸೌಂಡ್ ಕೇಳ್ತಾ ಇದೆ ಅನ್ಕೋತೀನಿ ಪಟ 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 ಸಿಮ್ಮಲ್ಲಿ ಇರ್ತೀರಿ ಊರಿನ ಒಂದ್ಸಾರಿ ನೋಡೋಣ ಆಲ್ಮೋಸ್ಟ್ ಆಗ್ತಾ ಇದೆ ಆಗಲಿ ಆಗಲಿ ಎಲ್ಲ ಫುಲ್ ಆದ್ಮೇಲೆ ತೋರಿಸ್ತೀನಿ ಪಾಪ್ಕಾರ್ನ್ ಇಸ್ ರೆಡಿ ಸೂಪರ್ ಟೇಸ್ಟಿಯಾಗಿರುತ್ತೆ ಇಲ್ಲಿ ನೋಡ್ಬೋದು ಇದು ಮನೆಯಲ್ಲೇ ಬೆಳೆದಿದ್ದು ಸೊ ಇದನ್ನು ಸ್ವಲ್ಪ ಹಾಕಿದ್ದೀನಿ ಇವಾಗ ಇದು ಮನೆಯ ಸ್ವೀಟ್ ಪಾಪ್ಕಾರ್ನ್ ಇದು ಅಂಗಡಿದು ಸಖತ್ ಟೇಸ್ಟಿಯಾಗಿದೆ ಇಟ್ಟಿದ್ದೀನಿ ಆಗೋದಕ್ಕೆ ಹೇಗಾಗುತ್ತೆ ನೋಡೋಣ ಎರಡು ಸೇರಿಟ್ಟಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು नो देन हेग आगतें ಅಂತ ಮಲ್ಲಿ ಮಿ 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 ಐತೆ ಮಮ್ಮಿ ಯಾಸ್ ಮೊಬೈಲ್ ಇನ್ ಬರತೆ ಪಾಪ್ಕಾರ್ನ್ ಮಧ್ಯಾಹ್ನನೇ ತಿನ್ಬಿಟ್ಟ ನಾನು ಮಧ್ಯಾಹ್ನ ಮಾಡಿದ್ದಕ್ಕೆ ಇವಾಗ ಮ್ಯಾಗಿ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇದ್ದ ಅಂತ ಹೇಳ್ಬಿಟ್ಟು ಮ್ಯಾಗಿ ಮಾಡ್ಕೊಟ್ಟಿದ್ದೀನಿ ಸೊ ಇನ್ನು ಊಟ ಮುಗಿತು ಒಂದು ಇಷ್ಟನ್ನೇ ತಿಂದ್ಬಿಟ್ಟು ಹಾಗೆ ಮಲಗಿಬಿಡ್ತಾನೆ ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದಾನೆ ಮ್ಯಾಗಿ ಮ್ಯಾಗಿ ತಿಂದ್ಬಿಟ್ಟು ಹೋಮ್ ವರ್ಕನ್ನು ಬಳಸ್ಬೇಕು ಇವಾಗ 41s are 4 ಸೆ ಬಾಯ್ ಚಿನ್ನು ಓಕೆ ಸ್ನೇಹಿತರೆ ಇವತ್ತಿನ ಡೇ ನಂದು ಹೀಗಿತ್ತು ಅದನ್ನ ನಿಮ್ ಜೊತೆಗೆ ಶೇರ್ ಮಾಡಿದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಪಾಪು ಹೋಮ್ ವರ್ಕ್ ಬರೀತಾ ಇನ್ನ ಇದೆ ಒಂದು ಫೋನಿಕ್ಸ್ ಬರ್ಸೋದಿದೆ ಅವನ್ನೆಲ್ಲ ಹೋಮ್ ವರ್ಕ್ ಮುಗಿಸಿ ಊಟ ಮಾಡಿ ಮಲ್ಗೋದಷ್ಟೇನೆ ಇವಾಗ ಸೆ ಬಾಯ್ ಚಿನ್ನು ಬಾಯ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ನೆಕ್ಸ್ಟ್ ವಿಡಿಯೋನ Thank you for watching. Bye bye.